ಮಂಡ್ಯದ ನಾಗಮಂಗಲದಲ್ಲಿ ನಡೆದಂತಹ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇತ್ತು ಅನ್ನೋದನ್ನ ನಾವು ನಿನ್ನೆ ಕೂಡ ಹೇಳ್ತಾ ಇದ್ವಿ ಈ ಬೆನ್ನಲ್ಲೇ ಮೊದಲ ತಲೆದಂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದಲೇ ಆಗಿದೆ ಡೀಟೇಲ್ಸ್ ಏನ್ ಬರ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಲೆದಂಡವನ್ನ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಪಿಐ ಅಶೋಕ್ ಕುಮಾರ್ ಅಮಾನತ್ತು ಆಗಿದ್ದಾರೆ ಕರ್ತವ್ಯ ಲೋಪ ಹಾಗೂ ನಿರ್ಲಕ್ಷ್ಯತನದ ಆರೋಪದ ಅಡಿಯಲ್ಲಿ ಅಮಾನತ್ತನ್ನ ಮಾಡಿ ಡಿಐಜಿಪಿ ಬೋರಲಿಂಗಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಪ್ರಮುಖವಾದಂತಹ ಪ್ರಶ್ನೆ ಇದ್ದಿದ್ದು ಇಲ್ಲಿ ಗಲಾಟೆ ಆಗಬಹುದು ಅನ್ನುವಂತಹ ಪೂರ್ವ ಮುನ್ಸೂಚನೆ ಸಿಗ್ಲಿಲ್ವಾ ಇವ್ರಿಗೆ ಐ ಇಂದ ಮಾಹಿತಿ ಪಡ್ಕೊಳ್ಳೋದು ಅಥವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ಪಡ್ಕೊಂಡು ಮೊದಲೇ ಇದನ್ನ ಸೂಕ್ಷ್ಮ ಪ್ರದೇಶ ಅಂತ ರಿಪೋರ್ಟ್ ಮಾಡುವಂತಹ ಎಲ್ಲ ಅವಕಾಶಗಳು ಪೊಲೀಸ್ ಇಲಾಖೆಗೆ ಇತ್ತು ಆದರೆ ಯಾವುದನ್ನು ಮಾಡದ ಕಾರಣ ಗಲಭೆ ನಡೆದು ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ನಷ್ಟ ಆಯಿತು ಹತ್ತಾರು ಅಂಗಡಿಗಳಿಗೆ ಬೆಂಕಿ ಬಿತ್ತು ಇದಕ್ಕೆಲ್ಲ ನೇರ ಜವಾಬ್ದಾರರು ಹೊಣಗೇಡಿತನ ಯಾರು ಇಲ್ಲಿ ಪ್ರದರ್ಶನ ಮಾಡಿದ್ದು ಅನ್ನೋ ಪ್ರಶ್ನೆ ಇತ್ತು ಸೊ ಈ ಪ್ರಕರಣದಲ್ಲಿ ಪೊಲೀಸರ ತಪ್ಪು ಇದೆ ಅನ್ನೋದನ್ನ ಈ ಮೂಲಕ ಒಪ್ಪಿಕೊಳ್ಳಲಾಗ್ತಾ ಇದೆ ಕೇವಲ ತಲೆದಂಡ ಒಂದು ಮಾಡಿದ್ರೆ ಸಾಕಾಗ್ಬಿಡುತ್ತಾ ಹಾಗಾದ್ರೆ ಈಗ ಪ್ರಶ್ನೆ ಇರೋದು ಒಂದೇ ಒಬ್ಬ ಪೊಲೀಸ್ ಅಧಿಕಾರಿಯ ನಿರ್ಲಕ್ಷ್ಯ ಮಾತ್ರ ಇಲ್ಲಿ ಕಾಣ್ತಾ ಇಲ್ಲ ಇತರರ ಪಾತ್ರ ಕೂಡ ಬಹಳ ದೊಡ್ಡದು ಕಾರಣ ಪರ್ಮಿಷನ್ ಅನ್ನ ತೆಗೆದುಕೊಂಡು ಅಲ್ಲಿ ಪ್ರೊಸೆಷನ್ ಅನ್ನ ನಡೆಸ್ತೀವಿ ಅಂತ ಹಿಂದೂ ಸಂಘಟನೆಗಳು ಹೇಳಿದ್ದು ಪರ್ಮಿಷನ್ ಕೊಟ್ಟವರು ಯಾವ್ಯಾವ ರೂಟಲ್ಲಿ ಇದು ಹೋಗುತ್ತೆ ಎಲ್ಲಿ ಗಲಾಟೆ ಆಗೋ ಚಾನ್ಸಸ್ ಇದೆ ಅನ್ನೋದನ್ನ ನೋಡದೆ ಕೊಟ್ರಾ ಅನ್ನೋದು ಪ್ರಶ್ನೆ ಹಾಗೂ ಭದ್ರತೆಯನ್ನು ಕೊಡದೇ ಹೋದ್ರಾ ಅನ್ನೋದು ಪ್ರಶ್ನೆ ಹಾಗೂ ಇಡೀ ಘಟನೆ ಆದಾಗ ಕೇವಲ ಒಂದು ನಲವತ್ತು ಕಿಲೋಮೀಟರ್ನಿಂದ ಫೋರ್ಸ್ ಕಳಿಸ್ ಕರೆಸ್ಕೊಳ್ಳೋದಕ್ಕೆ ಮೂರು ಅವರ್ ನಾಲ್ಕು ಅವರ್ ಯಾಕೆ ಮಾಡಿದ್ರು ಯಾವ ಕಾರಣಗಳಿಗೋಸ್ಕರ ಮಾಡಿದ್ರು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಇಂಟರ್ನಲ್ ತನಿಖೆ ಆಗಬೇಕು ಡಿಪಾರ್ಟ್ಮೆಂಟ್ ಇಂದ ಇಂಟರ್ನಲ್ ತನಿಖೆ ಆಗಬೇಕು ಅದು ಆಗುತ್ತಾ ಅನ್ನೋದು ಪ್ರಶ್ನೆ ಇಲ್ಲಿ ಕೇವಲ ತಲೆದಂಡ ಮಾಡ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಆಗಲ್ಲ ತಲೆದಂಡ ಮಾಡಿದ್ದೀವಿ ನಾವು ಕಿವಿ ಹಿಂಡೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕಣ್ಣರು ಸ್ವತಂತ್ರವನ್ನು ಮೊದಲು ಬಿಡಬೇಕು ಅಂತ ಅನ್ಸುತ್ತೆ ಒಬ್ಬ ಅಧಿಕಾರಿ ಪಾತ್ರ ಮಾತ್ರ ಇಲ್ಲಿ ಕೃಷಿಯಲ್ಲಿ ಆಗಲ್ಲ ಉಳಿದ ಸಿಬ್ಬಂದಿಗಳ ಕಾರ್ಯನಿರ್ವಹಿಸಿರುವಂತಹ ರೀತಿ ಹಾಗೂ ಪರ್ಮಿಷನ್ ಕೊಟ್ಟ ನಂತರ ಆದಂತಹ ಬೆಳವಣಿಗೆ ಮತ್ತು ಒಂದು ಟ್ರ್ಯಾಕ್ಟರ್ನಷ್ಟು ಕಲ್ಲುಗಳನ್ನು ಸಂಗ್ರಹ ಮಾಡಿದ್ರಲ್ಲ ಅದಾಗ ತನಕ ಯಾರಿಗೂ ಯಾವುದೇ ಮುನ್ಸೂಚನೆ ಹೆಂಗ್ ಸಿಗ್ಲಿಲ್ಲ ಪೊಲೀಸ್ ಇಲಾಖೆ ಫೇಲ್ಯೂರ್ ಅಲ್ಲದೆ ಇಲ್ಲಿ ಇನ್ನೇನು ಅನ್ನೋದು ಪ್ರಶ್ನೆ ಉಳಿತಾ ಇದೆ ಗೃಹ ಸಚಿವರು ನೋಡಿದ್ರೆ ಸಣ್ಣ ಘಟನೆ ಅಂತಾರೆ ಟ್ರಾಕ್ಟರ್ ಗಟ್ಟಲೆ ಕಲ್ ಸಂಗ್ರಹ ಆಗಿತ್ತು ಪೆಟ್ರೋಲ್ ಬಾಂಬ್ ತಯಾರಿಯಾಗಿತ್ತು ಮಾಸ್ಕ್ಗಳನ್ನು ಗಲಭೆಗೂ ಮುಂಚೆ ಬಲ್ಕ್ ಆಗಿ ಖರೀದಿ ಮಾಡಿದ್ರು ಈ ಎಲ್ಲ ವಿಚಾರಗಳು ಪೊಲೀಸ್ ಇಲಾಖೆ ಗಮನಕ್ಕೆ ಬಾರದೆ ಹೋಯ್ತಾ ಅನ್ನೋದು ಪ್ರಶ್ನೆ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ಈ ಪ್ರಕರಣದಲ್ಲಿ ಮೊದಲ ತಲೆದಂಡ ಆಗಿದೆ ಸರಿ ಬಟ್ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ ಬಿಕಾಸ್ ಪರ್ಮಿಷನ್ ಅನ್ನ ಪ್ರೊಸೆಷನ್ ನಡೆಸೋದಕ್ಕೆ ಕೊಟ್ಟಿದ್ರಿಂದ ಹಿಡಿದು ಅಲ್ಲಿ ಟ್ರ್ಯಾಕ್ಟರ್ ಗಟ್ಲೆ ಕಲ್ಲು ಸಂಗ್ರಹ ಆಗಿದ್ದು ಮತ್ತು ಅದನ್ನ ಒಂದ್ ಕಡೆಗೆ ದಾಸ್ತಾನು ಮಾಡಿದ್ದು ಏಕಕಾಲಕ್ಕೆಲ್ಲ ಸೇರಿದ್ದು ಇದೆಲ್ಲ ಗೊತ್ತಾಗದೆ ಹೋಯ್ತಾ ಪೊಲೀಸರಿಗೆ ಒಬ್ಬರ ಪಾತ್ರ ಮಾತ್ರ ಇರೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ತುಂಬಾ ಜನರ ಪಾತ್ರ ಇರೋದಕ್ಕೆ ಸಾಧ್ಯ ಇದೆ ತುಂಬಾ ಜನರ ನಿರ್ಲಕ್ಷ್ಯದ ಪಾತ್ರ ಇರೋದಕ್ಕೆ ಸಾಧ್ಯ ಇದೆ ಏನಿದೆ ಅದರ ಬಗ್ಗೆ ಮಾಹಿತಿ ಎಕ್ಸಾಕ್ಟ್ಲಿ ಅಂತ ಏನು ಈ ವಿಚಾರದಲ್ಲಿ ಒಂದು ಕಿಡಿಗೇಡಿಗಳು ಮಾಡಿರುವಂತಹ ಪುಂಡಾಟಿಕೆ ಭಾಗ ಒಂದು ಆಗೋದಾದ್ರೆ ಮತ್ತೊಂದು ಭಾಗದಲ್ಲಿ ಪೊಲೀಸರ ನಿರ್ಲಕ್ಷ್ಯ ಏನು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು ಹೀಗಾಗಿನೇ ಇಲಾಖೆಯ ತನಿಖೆಗೆ ಒಳಪಡ್ತಾ ಇರುವಂಥದ್ದು ಪ್ರಮುಖವಾಗಿ ಇರುವಂತಹದ್ದು ಆರೂವರೆ ಏಳು ಗಂಟೆ ಸುಮಾರಿನಲ್ಲಿ ಆದಂತ ಮೊದಲ ಜಗಳ ವಿಚಾರದಲ್ಲೇ ಒಂದು ಸೂಕ್ಷ್ಮತೆ ಪೊಲೀಸರಿಗೆ ಯಾಕೆ ಬರಲಿಲ್ಲ ಅದನ್ನ ಒಂಬತ್ತು ಒಂಬತ್ತೂವರೆ ತನಕ ಆದ್ರ ಆ ಗ್ಯಾಪ್ ಅನ್ನು ಯಾಕೆ ಕೊಟ್ಕೊಂಡ್ರು ಆರೂವರೆ ಏಳು ಗಂಟೆಗೆ ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಗಲಾಟೆ ಆಯಿತು ಗಲಾಟೆ ಆಗ್ತಿದ್ದಂಗೆ ಅದರ ಒಂದು ಸೆನ್ಸನ್ನು ಪೊಲೀಸರು ಇಟ್ಕೊಳ್ಳೇಬೇಕಾಗಿತ್ತು ಆದರೆ ಅದಾಗಿ ಒಂದು ಮೂರು ನಾಲ್ಕು ಗಂಟೆ ನಂತರದಲ್ಲಿ ದೊಡ್ಡ ಮಟ್ಟದ ಪುಂಡಾಟಿಕೆ ನಡೆದಿರುವಂಥದ್ದು ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಕಳೆದ ವರ್ಷವೂ ಕೂಡ ಅದೇ ಜಾಗದಲ್ಲೇ ಒಂದು ಸಣ್ಣ ಪ್ರಮಾಣದ ಗಲಾಟೆಯೂ ಕೂಡ ಆಗಿತ್ತು ಅಷ್ಟಿದ್ದರೂ ಕೂಡ ಪೊಲೀಸರು ಈ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯವನ್ನು ಮಾಡಿಕೊಂಡ್ರು ಅಲ್ಲಿಗೆ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ರೀತಿಯಾದಂತಹ ಹೆಚ್ಚೆ ಹೆಚ್ಚು ಕೂಡ ಒಂದು ರೀತಿಯಾದಂಥ ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಈ ಕಾರಣಕ್ಕೋಸ್ಕರವಾಗಿನೇ ಗ್ರಾಹಕ ಮಟ್ಟದ ತನಿಖೆಯು ಕೂಡ ಈಗ ಆರಂಭವಾಗಿರುವಂಥದ್ದು ಮೊದಲ ತಲೆದಂಡ ಆಗಿರ್ಬೋದು ಆದರೆ ಆಗಬೇಕಾಗಿರುವಂಥದ್ದು ಪೊಲೀಸರ ಲ್ಯಾಬ್ ಎಷ್ಟರ ಮಟ್ಟಿಗೆ ಆಗಿದೆ ಒಂದು ದೊಡ್ಡ ಮಟ್ಟದ ಹುಂಡಾಟಿಕೆಯನ್ನು ನಡೆಸುವಂಥ ವಿಚಾರದಲ್ಲಿ ಪೊಲೀಸರ ಲೋಪಗಳು ಎಷ್ಟಿದೆ ಅನ್ನುವಂಥದ್ದು ಕೂಡ ಈಗ ತನಿಖೆ ಮೂಲಕವಾಗಿ ಬಯಲಾಗಬೇಕಾಗಿದೆ ಈ ಉದ್ದೇಶದಿಂದಲೇ ಗ್ರಾಹಕ ತನಿಖೆಯು ಕೂಡ ಈಗ ಶುರುವಾಗಿರುವಂಥದ್ದು ಮೊತ್ತ ಆಲ್ ರೈಟ್